ಅಪ್ಪು ಬಗ್ಗೆ ಮಾತಾಡ್ತಾನೇ ಇದ್ದೀವಿ ಬಟ್ ಏನಾದರೂ ಮಾಡಬೇಕಲ್ಲ ಅದನ್ನು ಕಂಟಿನ್ಯೂಟಿ ಮಾಡಬೇಕಲ್ಲ ಯಾಕಂದರೆ ಪುನರ್ಜನ್ಮ ಅನ್ನೋದು ಒಂದು ವ್ಯಕ್ತಿಯ ಗುಣವನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋದು ನನಗೊಂದು ಆಸೆ ಇದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅಪ್ಪು ಎಕ್ಸ್ಪ್ರೆಸ್ ಅನ್ನೋ ಒಂದು ಆ್ಯಂಬುಲೆನ್ಸ್ ಓಡಬೇಕು ಬಡವರಿಗೋಸ್ಕರ ಶಿವಣ್ಣ ನನಗೊಂದೇ ಒಂದು ಮಾತು ಹೇಳಿದ್ರು ಎಷ್ಟು ಆ್ಯಂಬುಲೆನ್ಸು ಅಂದರು ಎಲ್ಲ ಜಿಲ್ಲೆ ಮೂವತ್ತು ಮೂವತ್ತೆರಡಾದರೂ ಪರವಾಗಿಲ್ಲ ಬೇಕು ಅದು ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ ಶಿವಣ್ಣ ಅವರು ಮಡದಿ ಕಣ್ಣು ತುಂಬಿಕೊಂಡ್ರು ನನಗೊಂದು ಮಾತು ಹೇಳಿದ್ರು ನೀವೊಬ್ಬರೇ ಯಾಕೆ ನಾನೊಂದು ಆ್ಯಂಬುಲೆನ್ಸ್ ಕೊಡ್ತೀನಿ ಅಂದರು ಸರಿ ಮೈಸೂರಿನಲ್ಲಿ ಒಂದು ಮೊದಲನೇ ಅಪ್ಪು ಎಕ್ಸ್ಪ್ರೆಸ್ ಆ್ಯಂಬುಲೆನ್ಸ್ನ ಮಾಡಿದೆ ಒಂದು ಬ್ಲಡ್ ಬ್ಯಾಂಕ್ ಶುರು ಮಾಡಿದೆ ಬಟ್ ಇನ್ನೊಂದು ಮೂವತ್ತು ಯಾಕೆ ಅಪ್ಪುವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೊಂದು ಮೂವತ್ತು ಆ್ಯಂಬುಲೆನ್ಸ್ ಎಲ್ಲಿಂದ ತರೋದು ನನ್ನ ಹೆಂಡತಿ ಹೇಳ್ದು ಇಷ್ಟ ದೊಡ್ಡ ದಿಡ್ಧಾರ ಯಾಕೆ ತಗೊಂಡೆ ಅಂತ ಈಗ ಬಂದು ಕೂತಿದ್ದಾರಲ್ಲ ಇಲ್ಲಿ ಸೂರ್ಯ ಅಂತ ಒಬ್ಬ ನಟ ಅಗರ ಮನೆ ಒಂದು ಫೌಂಡೇಶನ್ ಇಟ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗೆ ಹೆಲ್ಪ್ ಮಾಡ್ತಾ ಇರೋರು ಅವ್ರ ಕಿವಿಗೆ ಬಿತ್ತು ನಾನು ಈ ಥರದ ಒಂದು ಯೋಚನೆ ಮಾಡ್ತಿದ್ದೇನೆ ಅಂತ ಅಪ್ಪುವಿನ ಎಷ್ಟು ಕಾಡಿದ್ದಾರೆ ಎಷ್ಟು ಪ್ರೇರಣೆ ನೋಡಿ ಸೂರ್ಯ ಹೇಳಿದ್ರು ನಿಮಗೊಬ್ಬರ ಆಸ್ತಿನಣ್ಣ ಅಪ್ಪು ನಮ್ಮ ಆಸ್ತಿನೂನು ನಂದೊಂದು ಆ್ಯಂಬುಲೆನ್ಸ್ ತೊಗೊಳ್ಳಿ ಅಂದರು ಚಿರಂಜೀವಿ ಅವರು ಕೇಳಿದ್ರು ಪ್ರಕಾಶ್ ಅದು ಏನದು ನೀವು ಕರ್ನಾಟಕದಲ್ಲಿ ಆ್ಯಂಬುಲೆನ್ಸ್ ಮಾಡ್ತಿದ್ರಂತೆ ಅಪ್ಪು ಹೆಸರಿನಲ್ಲಿ ಹೌದು ಅಲ್ಲ ಮೂವತ್ತು ಆ್ಯಂಬುಲೆನ್ಸ್ ನನಗೆ ಗೊತ್ತಿಲ್ಲ ಸರ್ ನನಗೇನೋ ಒಂದು ಧೈರ್ಯ ಅದು ನನ್ನಿಂದ ಆಗುತ್ತೆ ನನ್ನಿಂದ ಆಗೋದಾದ್ರೆ ನಾನು ಒಂದೆರಡು ವರ್ಷದಲ್ಲಿ ದುಡಿದು ಮಾಡ್ತೀನಿ ಬಟ್ ನಂಗೆ ನಂಬಿಕೆ ಇದೆ ಅಂದೆ ಮೊನ್ನೆ ಚಿರಂಜಿಯವರು ನಾನೊಂದು ಆ್ಯಂಬುಲೆನ್ಸ್ ಕೊಡ್ತೀನಿ ಅಂತ ಅಂದರೆ ಒಬ್ಬ ವ್ಯಕ್ತಿ ನಾನು ಬಹಳ ಹಿಂದೆ ಒಂದು ವೇದಿಕೆಯಲ್ಲಿ ಹೇಳಿದ್ದೆ ಅಪ್ಪು ಬಗ್ಗೆ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳಿತಾನೆ ಅನ್ನೋದು ಅವನ ಬೆಳೆದ ಎತ್ತರ ಅಲ್ಲ ಅವನು ಸಾಧಿಸಿದ್ದಲ್ಲ ಆ ವ್ಯಕ್ತಿಯಿಂದ ಎಷ್ಟು ಜನರನ್ನು ಬೆಳೆಸ್ತಾನೆ ಎಷ್ಟು ಜನರನ್ನು ಕೈ ಎತ್ತಾನೆ ಅಂತ ಆ ದೃಷ್ಟಿಯಲ್ಲಿ ನೋಡಿದ್ರೆ ಅಪ್ಪು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಅವರು ಮಾಡಿರೋ ದಾನ ಧರ್ಮ ಇರಲಿ ಆ ಸ್ಪ್ರೇರಣೆ ಇರಲಿ ಸೊ ಈ ನಿಟ್ಟಿನಲ್ಲಿ ನಾವು ಅಪ್ಪುವನ್ನು ನೋಡ್ತಾ ಹೋಗಬೇಕು ಸರಿ ಮೊನ್ನೆ ಫೋನ್ ಮಾಡಿ ಗಂಧದ ಗುಡಿ ಅನ್ನೋ ಒಂದು ಸಿನಿಮಾ ಇದೆ ನೀವು ಬಂದು ಮಾತಾಡಬೇಕು ಅಂತ ಸಂತೋಷ್ ಫೋನ್ ಮಾಡಿದ್ರು ಅಮೋಘ ವರ್ಷನ ಜೊತೆ ಮಾತಾಡಿದೆ ಏನಿದು ಗಂಧದ ಗುಡಿ ಅಪ್ಪುಗೆ ಯಾವಾಗ ಈ ಕಾಡನ್ನು ನೋಡೋಕೆ ಇಷ್ಟ ಆಯಿತು ನನಗೆ ನೆನಪಿದ್ದಾಗೆ ಬಹಳ ವರ್ಷಗಳ ಹಿಂದೆ ನಾನು ಲಾಲ್ಬಾಗ್ ಕಬ್ಬನ್ ಪಾರ್ಕಿಂದ ವರೆಗೆ ಒಂದು ಪ್ರಕೃತಿ ಉಳಿಸಿ ಅನ್ನೋ ಒಂದು ಪಾದಯಾತ್ರೆ ಹೋಗಬೇಕು ಅಂತ ಆಗಿನ ಸರ್ಕಾರ ಯೋಚನೆ ಮಾಡಿತ್ತು ಅಲ್ಲಿ ಸೇರಿದ ದಿಢೀರನ್ನು ನನ್ನ ಪಕ್ಕದಲ್ಲಿ ಬಂದ ಅಪ್ಪು ನಿಂತ್ಕೊಂಡ್ರು ನನಗೆ ಅಲ್ಲಿಂದ ಗೊತ್ತಿರಲಿಲ್ಲ ಅಷ್ಟೊಂದು ಪ್ರಕೃತಿ ಪ್ರೇಮಿ ಅಂತ ಏನೊಂದಿಲ್ಲ ನಂಗೆ ತುಂಬ ಇಷ್ಟ ಸರ್ ಗಂಧದ ಗುಡಿ ಅಪ್ಪಾಜಿ ಮಗ ಅಲ್ವಾ ಅಂದ್ಕೊಂಡೆ ಅದಾದ ನಂತರ ಅಪೂರ್ವನ ಜೊತೆ ಮಾತಾಡ್ತಾ ಕೂತ್ಕೊಂಡೆ ಹೇಗಿತ್ತು ಅಪ್ಪುವಿನ ಪ್ರಯಾಣ ಯಾಕೆಂದರೆ ಒಬ್ಬ ಮೇರು ನಟ ಇಷ್ಟೊಂದು ಅಭಿಮಾನಿಗಳ ಪರಮಾತ್ಮ ಕಾಡನ್ನು ನೋಡಬೇಕು ಅಂತ ಯಾಕೆ ಅನ್ನಿಸ್ತು ಯಾಕಂದರೆ ನನಗೆ ಕಾಡು ತುಂಬ ಇಷ್ಟ ಕಾಡನ್ನು ಪ್ರೀತಿಸೋದು ಸುಲಭದ ವಿಷಯ ಅಲ್ಲ ಅದು ರೊಮ್ಯಾಂಟಿಕ್ ವಿಷಯ ಅಲ್ಲ ಅದು ಅದಕ್ಕೆ ತುಂಬ ಜೀವನ ಪ್ರೀತಿ ಇರಬೇಕು ಬದುಕಿನ ಬಗ್ಗೆ ಸಮಾಜದ ಬಗ್ಗೆ ಪ್ರಕೃತಿಯ ಬಗ್ಗೆ ಕಾಳಜಿ ಇರಬೇಕು ಮತ್ತು ತುಂಬ ಸೂಕ್ಷ್ಮವಾಗಿರಬೇಕು ಯಾಕಂದರೆ ಕಾಡಂದರೆ ಒಂದು ಪಾರ್ಕ್ಗೆ ಹೋದಾಗಲ್ಲ ಒಂದು ವರ್ಷಗಳ ಕಾಲ ಅಪ್ಪು ಅಮೋಘ ವರ್ಷನ ಜೊತೆ ಕಾಡಿನಲ್ಲಿ ಸುತ್ತಾಡಿದ್ರಲ್ಲ ಕಾಡು ಬಹಳ ನಿಗೂಢ ತುಂಬ ಪ್ರೀತಿಯಿಂದ ನೋಡೋದಲ್ಲ ಅಲ್ಲಿ ಎರಡು ಕಣ್ಣುಗಳು ನೀವು ಕಾಡನ್ನು ನೋಡ್ತಿದ್ರೆ ಕಾಡಿನಲ್ಲಿರೋ ಮೂರು ಜೊತೆ ಕಣ್ಣುಗಳು ನಿಮ್ಮನ್ನು ನೋಡ್ತಿರುತ್ತೆ ಅಂತಹ ವಿಸ್ಮಯಗಳಿರುತ್ತೆ ಅದಕ್ಕೆ ಎದೆಗಾರಿಕೆ ಬೇಕು ಗುಂಡಿಗೆ ಬೇಕು ಸಣ್ಣ ಸಣ್ಣ ಸೂಕ್ಷ್ಮವಾದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರೀತಿ ಬೇಕು ಜೀವನೋತ್ಸಾಹ ಬೇಕು ಅದು ಅಪ್ಪು ಏನು ಮಾಡಿರ್ಬೋದು ಈ ಕಾರ್ಡ್ನಲ್ಲಿ ಓಡಾಡ್ತಾ ಯಾಕೆ ಪ್ರಕೃತಿ ಮದುವೆಗೆ ಅಂತ ಯೋಚನೆ ಮಾಡ್ತಾ ಹೋದರೆ ಇವತ್ತು ಗಂಧದ ಗುಡಿಯನ್ನು ನೋಡಿದಾಗ ಅಪ್ಪಾಜಿಯ ಆ ಗಂಧದ ಗುಡಿಯನ್ನು ನೋಡೋಕೆ ಹೋದ್ರ ಅಥವಾ ಆ ಪ್ರಕೃತಿಯಲ್ಲಿ ಏಕಾಂತತೆಯನ್ನು ಅನುಭವಿಸ್ ಹೋದ್ರ ನಮಗೆ ಗೊತ್ತಿಲ್ಲ ಆದರೆ ಆ ಪ್ರಯಾಣದ ಫಲ ಇವತ್ತು ಭರ್ಜರಿಯಾಗಿ ನಮ್ಮ ಮುಂದೆ ಗಂಧದ ಗುಡಿಯಾಗಿ ನಿಂತಿದೆ ನೋಡಿ ಒಂದು ಜೀವನ ಪರಿಪೂರ್ಣ ಆಗೋದು ಯಾವ ಜನ್ಮದ ಫಲವೋ ಪುಣ್ಯದ ಫಲವೋ ಯಾವ ಕಣ್ಗಳ ಭಾಗ್ಯನೋ ಅಂತ ಅಪ್ಪಾಜಿಯವರು ಗಂಧದ ಗುಡಿಯಲ್ಲಿ ಕಾಡನ್ನು ಪ್ರೀತಿಸಿದ್ರು ಕಾಡನ್ನು ಉಳಿಸಿ ಅಂತ ಹೇಳಿದ್ರು ಅದಾದ ನಂತರ ಶಿವಣ್ಣವರು ಅದನ್ನು ಮುಂದುವರೆಸ್ತಾ ಹೋದರು ಈಗ ಅಪ್ಪು ಆ ಗಂಧದ ಗುಡಿಯನ್ನು ತುಂಬಿಕೊಂಡು ಅಲ್ಲಿರುವ ಬೆಟ್ಟ ಗುಡ್ಡಗಳನ್ನು ಅಲ್ಲಿಯ ಚಿರತೆಯನ್ನು ಹುಲಿಯನ್ನು ಆನೆಯನ್ನು ಎಲ್ಲ ನೋಡ್ಕೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ ಏನು ಮಾಡಿದ್ರು ಅವರು ಪ್ರಾರ್ಥನೆ ಮಾಡಿದ್ರು ನಮಗೋಸ್ಕರ ಏನು ಆ ವ್ಯಕ್ತಿ ಆ ಎತ್ತರಕ್ಕೆ ಹೋಗಬೇಕು ಅಷ್ಟು ಸೂಕ್ಷ್ಮವಾಗಬೇಕು ಅಂತ ಇತ್ತು ಅದು ನಮ್ಮ ಈ ಗಂಧದ ಗುಡಿ ಆ ಗಂಧದ ಗುಡಿ ಈಗ ನಮ್ಮ ಮುಂದಿದೆ ಅಂದರೆ ಅಪ್ಪುರವರು ಕಣ್ತುಂಬಿಕೊಂಡ ಹಸುರಿನ ನಮ್ಮ ಸಮೃದ್ಧ ಕಾಡು ನಮ್ಮ ಪ್ರಕೃತಿಯನ್ನು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಬಹಳ ಮುಖ್ಯವಾದದ್ದು ತನ್ನ ಜೀವನದ ಅದ್ಭುತವಾದ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಈ ಗಂಧದ ಗುಡಿ ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಮುಂಚೆ ಒಂದು ಮಾತು ಗಂಧದ ಗುಡಿ ಒಂದು ಸಿನಿಮಾ ಅಲ್ಲ ನಮ್ಮೆಲ್ಲರ ಅಪ್ಪುವಿನ ಕೊನೆಯ ಕನಸು